ಇನ್ನು ಮುಂದಿನ ಸುದ್ದಿ ಶಾಲಾ ಮಕ್ಕಳ ಪಠ್ಯ ಪುಸ್ತಕ ಪರಿಷ್ಕರಣೆಗೆ ಸಿದ್ದರಾಮಯ್ಯ ನೇತೃತ್ವದ ಸಂಪುಟ ಸಭೆ ಅನುಮೋದನೆ ನೀಡಿದೆ ಬಿಜೆಪಿ ಅವಧಿಯಲ್ಲಿ ಮಾಡಿದಂಥ ಪಠ್ಯ ಪರಿಷ್ಕರಣೆಗೆ ಕೋಕ್ ನೀಡಲಾಗಿದೆ ಬಿಜೆಪಿ ಶಾಲಾ ಪಠ್ಯದಲ್ಲಿ ಸೇರಿಸಿದ ಹೆಡಗೇವಾರ್ ಚಕ್ರವರ್ತಿ ಸೂಲಿಬೆಲೆ ವೈರ್ ಸಾವರ್ಕರ್ ಪಠ್ಯಗಳನ್ನು ತೆಗೆಯಲಾಗಿದೆ ಇನ್ನು ಜವಾಹರ್ಲಾಲ್ ನೆಹರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾವಿತ್ರಿಬಾಯಿ ಫುಲೆ ಸೇರಿದಂತೆ ಕೆಲ ಪಠ್ಯಗಳನ್ನು ಸೇರ್ಪಡೆಗೆ ಸಂಪುಟನ ಸಂಪುಟ ಅನುಮೋದನೆ ನೀಡಿದೆ ಬಿಜೆಪಿ ಅವಧಿಯಲ್ಲಿ ಮಾಡಿರುವ ತಪ್ಪುಗಳನ್ನು ಸರಿಪಡಿಸಲಾಗಿದೆ ಅಂತ ಸಂಪುಟ ಸಭೆ ಬಳಿಕ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಅವರು ಕೂಡ ಹೇಳಿದ್ರು ಮಕ್ಕಳಿಗೆ ಈಗಾಗಲೇ ಪಠ್ಯ ವಿತರಿಸಲಾಗಿದೆ ಇದು ಸರ್ಕಾರದ ಮುದ್ದೆ ಮುಂದೆ ಇದ್ದಂಥ ಅತಿ ದೊಡ್ಡ ಸವಾಲು ಪಠ್ಯವನ್ನು ಪರಿಷ್ಕರಣೆ ಮಾಡ್ತೀರಾ ಮಕ್ಕಳು ಶಾಲೆಗೆ ಹೋಗಾಗಿದೆ ಮಕ್ಕಳಿಗೆ ಒಂದು ವರ್ಷದ ಪಠ್ಯ ಪುಸ್ತಕವನ್ನು ಕೊಟ್ಟಾಗೋಗಿದೆ ಹಾಗಾಗ್ಬಿಟ್ಟು ಆ ಮುದ್ರಣ ವೆಚ್ಚವನ್ನು ಏನು ಮಾಡ್ತೀರಾ ಹೊಸ್ತಾಗಿ ಪ್ರಿಂಟ್ ಹಾಕಿಸ್ತೀರಾ ಇಲ್ಲ ಯಾವ ಪಠ್ಯಗಳನ್ನು ಕೈ ಬಿಡಲಾಗಿದೆ ಆ ಪಠ್ಯಗಳನ್ನು ಬೋಧಿಸಬೇಡಿ ಅದನ್ನ ಪರೀಕ್ಷೆಗೆ ಪರಿಗಣಿಸಬೇಡಿ ಅಂತ ಶಿಕ್ಷಕರಿಗೆ ಹೇಳ್ತೀರಾ ಹಂಗೆ ಹೇಳೋಕ್ಕಾಗಲ್ಲ ಯಾಕೆಂದರೆ ಹೊಸ ಪಠ್ಯಗಳನ್ನು ಸೇರಿಸಿದ್ದಾರೆ ಅದೇ ಕಾರಣಕ್ಕಾಗಿ ಸರ್ಕಾರ ಒಂದು ನಿರ್ಧಾರವನ್ನು ಮಾಡಿದೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮಧು ಮಧುಮಂಗರಪ್ಪ ಅವರ ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ ಒಂದು ಸಪ್ಲಿಮೆಂಟರಿ ಪುಸ್ತಕವನ್ನ ಅಡಿಷನಲ್ ಆಗಿ ಆಡ್ ಮಾಡ್ತಾರೆ ಯಾವ ಪುಸ್ತಕ ಯಾವ ಪಠ್ಯಗಳನ್ನ ಬಿಡಬೇಕು ಹಳೆ ಪಠ್ಯದಲ್ಲಿ ಅದನ್ನ ಬಿಡ್ತಾರೆ ಅದನ್ನ ಬೋಧಿಸಲ್ಲ ಜೊತೆಗೆ ಸಪ್ಲಿಮೆಂಟರಿ ಪುಸ್ತಕ ಶೀಘ್ರದಲ್ಲೇ ಇಡೀ ರಾಜ್ಯಾದ್ಯಂತ ಸರಬರಾಜು ಆಗುತ್ತೆ ಎಲ್ಲ ಶಾಲೆಗಳಿಗೆ ಆ ಸಪ್ಲಿಮೆಂಟರಿ ಪುಸ್ತಕದ ಮೂಲಕ ಅಡಿಷನಲ್ ಏನೊಂದು ಪಾಠಗಳನ್ನ ಆ್ಯಡ್ ಮಾಡ್ತಿದ್ರೆ ಆ ಪಠ್ಯವನ್ನು ಮಕ್ಕಳಿಗೆ ಬೋಧಿಸಲಾಗುತ್ತೆ ಜೊತೆಗೆ ಅದನ್ನು ಪರೀಕ್ಷೆಗೆ ಪರಿಗಣಿಸುವಂತೆ ಶಿಕ್ಷಕರಿಗೆ ಕೂಡ ಒಂದಷ್ಟು ತರಬೇತಿಯನ್ನು ನೀಡಲಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಅಹ್ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಮಾತನಾಡಿದ್ದಾರೆ ನಮ್ಮ ಮಕ್ಕಳಿಗೆ ಯಾವ ಪಠ್ಯದ ಅಗತ್ಯವಿದೆ ಅನ್ನೋದನ್ನ ಮಾತ್ರ ಇರಿಸಲಾಗಿದೆ ಅನಗತ್ಯ ಪಠ್ಯಗಳನ್ನು ತೆಗೆಲಾಗಿದೆ ತೆಗೆದ ಪಠ್ಯದ ಜಾಗದಲ್ಲಿ ಅಂಬೇಡ್ಕರ್ ನೆಹರು ಪಠ್ಯಗಳನ್ನು ಸೇರಿಸಲಾಗಿದೆ ಎಂದಿದ್ದಾರೆ ಎಸ್ ನೋಡಬೇಕು ಈಗ ಸಪ್ಲಿಮೆಂಟರಿ ಪುಸ್ತಕ ಯಾವಾಗೆಲ್ಲ ಮಕ್ಕಳಿಗೆ ತಲುಪುತ್ತೆ ಈ ಸರ್ಕಾರಗಳು ಬದಲಾದಂಗೆ ಮಕ್ಕಳಿಗೂ ತಲೆನೋವು ಶಿಕ್ಷಕರಿಗೂ ತಲೆನೋವು ಪೋಷಕರಿಗೂ ತಲೆನೋವು ಕಾಂಗ್ರೆಸ್ ಬಂದಾಗ ಒಂದು ರೀತಿ ಪಠ್ಯಗಳು ಬಿಜೆಪಿ ಬಂದಾಗ ಒಂದು ರೀತಿ ಪಠ್ಯಗಳು ಹೀಗಾಗಿ ಪಠ್ಯ ಪುಸ್ತಕ ಬದಲಾವಣೆ ಅಥವಾ ಪರಿಷ್ಕರಣೆ ವಿಚಾರದಲ್ಲಿ ಸರ್ಕಾರ ಮೂಗು ತೂರಿಸ್ಬೇಕಾ ಅಥವಾ ಅದೊಂದು ಸರ್ಕಾರದ ಹೊರತಾಗಿ ಯಾವುದಾದ್ರೂ ಸಂಸ್ಥೆ ಅದನ್ನು ನಿಭಾಯಿಸ್ಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ